ಸಿಕ್ಕಿಂನಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಕೇಳ್ತಾರೆ ಪ್ರೂಫು, ಹೋಟೆಲ್ ಬುಕ್ಕಿಂಗು ಅಥವಾ ಏನು ಹೇಳಿಕ್ ಬಂದಿದ್ದಾರೆ ಏನು ಅಂತೇಳಿ. ಯಾವ ಮೂಲೆಯಲ್ಲಿ ಬೇಕಾದರೂ ಹೋಗಿ ಡ್ಯೂಟಿಯನ್ನು ಮಾಡ್ತಾರೆ, ಖಂಡಿತವಾಗ್ಲೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಸಿಲಿಗುರಿನಲ್ಲಿ ಇದ್ದೀನಿ, ಸಿಲಿಗುರಿಯಿಂದ ಸಿಕ್ಕಿಂ ಹೋಗ್ತಾ ಇದ್ದೀನಿ. ಸಿಕ್ಕಿಂನಲ್ಲಿ ಇರ್ತಕ್ಕಂಥ ಗ್ಯಾಂಗ್ಟಾಕ್ ಅಂದರೆ ಗ್ಯಾಂಗ್ಟಾಕ್ಗೆ ಅಷ್ಟೇ ಅದ್ಭುತವಾಗಿದೆ, ಪ್ಲೇಸ್ ಇದೆ ಆ ಗ್ಯಾಂಗ್ಟಾಕ್ನಲ್ಲಿ ಕಾರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಹೋಗೋಣ. 8:30ಗೆ ನನಗೆ ಬಸ್ ಇದೆ ನೋಡಿ, ಟಿಕೆಟ್ ತೊಗೊಂಡಿದ್ದೀನಿ, ಟಿಕೆಟ್ ಕೊಟ್ಟಿದ್ದಾರೆ. ಸೀಟ್ ನಂಬರ್ 30, 200 ರೂಪಾಯಿ, 200 ರೂಪೀಸ್ ಚಾರ್ಜು. ನಾವು ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಕಳಿಸ್ಕೊಡ್ತೀನಿ. ಇದೆ ಆ ಒಂದು ಮಿನಿ ಬಸ್ಸು, ಇವಾಗ 8:30ಗೆ ಇರುವಂಥದ್ದು. ಇವಾಗ ಇಲ್ಲಿಂದ ಹೊರಡತ್ತೆ ಸಿಲಿಗುರಿ ಟು ಗ್ಯಾಂಗ್ಟಾಕ್. ಈ ಒಂದು ಗಾಡಿ ನೀವು ನೋಡ್ತಾ ಇರ್ಬೋದು, ಹೊರಗಡೆ ಮಳೆ ಬರ್ತಾ ಇದೆ. ಇವಾಗ 8:30ಗೆ ಶುರುವಾಗಿದೆ. ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸಿಲಿಗುರಿ ಟು ಗ್ಯಾಂಗ್ಟಾಕ್ ಆದಷ್ಟು ಮಿನಿ ಬಸ್ನಲ್ಲಿ ಹೋಗಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬರೀ 200 ರೂಪಾಯಿ ಅಷ್ಟೇ ಚಾರ್ಜ್ ಬೀಳುತ್ತೆ, ಕಡಿಮೆನೂ ಇರುತ್ತೆ. ಇನ್ನೊಂದು, ನೀವು ಹೋಗಬೇಕಾದ್ರೆ ವ್ಯೂ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಸೈಡೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು, ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ನೀವೇನಾದರೂ ಬೇರೆ ವೆಹಿಕಲಲ್ಲಿ ಹೋದರೆ, ನೀವು ಟಾಟಾ ಸುಮೋದಲ್ಲಿ ಏನಾದರೂ ಹೋದರೆ, ಕಾರು ಜೀಪ್ನಲ್ಲಿ ಹೋದರೆ ಅವಾಗ ತುಂಬ ಕೂತ್ಕೊಳ್ಳಿಕ್ಕಾಗಲ್ಲ, ಅವ್ರು 10 ಜನ ಕೂರಿಸ್ತಾರೆ, ತುಂಬ ಚಿಕ್ಕದಾಗತ್ತೆ, ಕೂರ್ಲಿಕ್ಕೂ ತೊಂದರೆ ಆಗುತ್ತೆ, ಮತ್ತು ಕರೆಕ್ಟಾಗಿ ನೀವು ವ್ಯೂ ಏನು ನೋಡಲಿಕ್ಕಾಗೋದಿಲ್ಲ, ಫ್ರೀಯಾಗಿ ಕೂರ್ಲಿಕ್ಕಾಗೋದಿಲ್ಲ. ಆ ಒಂದು ಕಾರಣದಿಂದ ಇನ್ನೇನು 8:30ಗೆ ಬಸ್ ಹೊರಡತ್ತೆ, ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತೇಳಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ, ಆ ವ್ಯೂ ಪಾಯಿಂಟ್ಸ್ ಏನಿದೆ ಹೋಗ್ತಾ, ಅದು ತುಂಬ ಡೇಂಜರ್ ಆದಂಥ ಒಂದು ಸ್ಥಳ, ಅಪಾಯಕಾರಿಯಾದಂಥ ಒಂದು ರೂಟ್ ಅದು, ಸಿಂಗಲ್ ವೇ. ಬನ್ನಿ ಹೋಗೋಣ ತೋರಿಸ್ತೀನಿ. ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ರೂಟ್ ಏನಿದೆ ಸಿಲಿಗುರಿ ಟು ಗ್ಯಾಂಗ್ಟಾಕ್, ಇದು ಅಷ್ಟೇ ಅದ್ಭುತವಾಗಿದೆ ಈ ಒಂದು ರೂಟು. ಯಾಕೆ ಅಂತ ಹೇಳಿದ್ರೆ ನೀವು ಆದಷ್ಟು ಬರಬೇಕಾದ್ರೆ ಬಸ್ಸನ್ನು ಚೂಸ್ ಮಾಡ್ಕೊಳ್ಳಿ. ನೀವು ಬೇರೆ ಜೀಪು ಬೇರೆ ವೆಹಿಕಲಲ್ಲಿ ಬಂದಾಗ ಏನಾಗುತ್ತೆ, ನಿಮಗೆ ಕೂರಲಿಕ್ಕೆ ತುಂಬ ತೊಂದರೆ ಆಗುತ್ತೆ, ಮತ್ತು ಒಂದು ಜೀಪ್ನಲ್ಲಿ 8 ರಿಂದ 10 ಜನ ಬರ್ತಾರೆ. ಆ ಕಾರಣದಿಂದ ಬಸ್ನಲ್ಲಾದರೆ ನಿಮಗೆ ಫೇರು ಕಡಿಮೆ ಆಗುತ್ತೆ, ಬಸ್ ರೇಟ್ ಕಡಿಮೆ ಇದೆ, ಪ್ಲಸ್ ನಿಮಗೆ ಇನ್ನೊಂದು ಆರಾಮಾಗಿ ಕೂತ್ಕೋಬೋದು, ಮತ್ತು ಸುತ್ತ ನಿಮಗೆ ನೋಡಲಿಕ್ಕೆ ಗ್ಲಾಸಿಂದ ಈಸಿ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ. ಅಷ್ಟೇ ಅಲ್ಲದೆ ಈ ಒಂದು ರೂಟ್ ಏನಿದೆ ತುಂಬ ಅದ್ಭುತವಾಗಿರುತ್ತೆ. I've seen a lot of change, been through a lot of pain, some things are not ತಕ್ಕಂತ ಬೆಟ್ಟಗಳನ್ನು ನೀವು ನೋಡ್ಬೋದು. ಇಲ್ಲಿ ನೀರೇನಿದೆ, ನದಿ ಬಹಳಷ್ಟು ತುಂಬ ಸುಂದರವಾಗಿದೆ, ತುಂಬ ಪೂರ್ತಿಯಾಗಿ ನಿಮಗೆ ಅಲ್ಲಿ ತನಕನೂ ಕೊನೆಯ ತನಕನೂ ನಿಮಗೆ ಈ ರೀತಿ ನದಿ ಹರಿತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಜಾಗ ಏನಿದೆ ರೂಟು ಸಿಲಿಗುರಿ ಟು ಗ್ಯಾಂಗ್ಟಾಕ್ ತುಂಬ ಅಪಾಯಕಾರಿಯಾದಂಥ ಒಂದು ಜಾಗ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆ ಏನಾದರೂ ಬಂದುಬಿಟ್ರೆ ಇಲ್ಲಿ ಮಣ್ಣು ಗೋಡೆಗಳೆಲ್ಲ ಕುಸಿಯುತ್ತೆ, ಕುಸಿದಂಥ ಸಮಯದಲ್ಲಿ ಗಾಡಿ ಹೋಗಲಿಕ್ಕೆ ತುಂಬ ತೊಂದರೆ ಆಗುತ್ತೆ ವೆಹಿಕಲ್ಗಳಿಗೆ. ಬನ್ನಿ ಮುಂದೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ದೇಶದ ನಿಜವಾದ ಹೀರೋಗಳು ಅಂದರೆ ನಮ್ಮ ದೇಶದ ಯೋಧರು, ಅದೇ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್ ಇರ್ಬೋದು, ಇಂಡಿಯನ್ ನೇವಿ ಇರ್ಬೋದು, ಇಂಡಿಯನ್ ಆರ್ಮಿ ಯಾವುದೇ ಇರ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಆರ್ಮಿ ಏನಿದೆ, ಇಲ್ಲಿನ ಜನ ಏನಿದ್ದಾರೆ, ನೀವು ಖಂಡಿತವಾಗಲೂ ಸಲ್ಯೂಟ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ತನ್ನ ಮನೆ ಸಂಸಾರ ಎಲ್ಲವನ್ನು ಬಿಟ್ಟು ಜಾಗದಲ್ಲಿ ಇದ್ದಾರೆ, ದೇಶದ ಯಾವ ಮೂಲೆಯಲ್ಲಿ ಬೇಕಾದರೂ ಹೋಗಿ ಡ್ಯೂಟಿಯನ್ನು ಮಾಡ್ತಾರೆ, ಖಂಡಿತವಾಗ್ಲೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. I've seen a lot of change, been through a lot of pain, some things are not the same as they were a year ago, but all will be okay, I move on each and every day. The past is where it stays, way back a year ago. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಜಾಗ ಹೇಗಿದೆ ಅಂತೇಳಿ, ಎಷ್ಟು ಅದ್ಭುತವಾಗಿದೆ ನೋಡಿ.
ಸುತ್ತಲೂ ಬೆಟ್ಟ. ಆ ಬೆಟ್ಟದ ಎಷ್ಟು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ನಮ್ಮ ಕಡೆ ಕೆಲವು ಕಡೆ ಎಲ್ಲ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿದ್ರೆ ಅವರು ಎಷ್ಟು ಹೆದರುತ್ತಾರೆ. ಸೊ ಇಲ್ಲಿ ನೋಡಿ ನೀವು, ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಅದರಲ್ಲೂ ಬೆಟ್ಟದಲ್ಲಿ ಕಟ್ಟಿದ್ದಾರೆ. ಬೆಟ್ಟದ ಮೇಲೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ನೀವಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ನೀರು ಕೂಡ ಹೇಗೆ ಹರಿತಾ ಇದೆ ಅಂತೇಳಿ ಆ ಒಂದು ನದಿ. ನಾವು ಹೋಗ್ತಾ ಇರ್ತಕ್ಕಂಥ ಈ ಬಸ್ ಏನಿದೆ, ನಮಗೆ ಗ್ಯಾಪ್ ಇರುವಂಥದ್ದು ಕೇವಲ ಒಂದಡಿ ಮಾತ್ರ. ಸೊ ಅಷ್ಟು ಅಪಾಯಕಾರಿಯಾದಂಥ ಈ ಒಂದು ಜಾಗ ಸಿಲಿಗುರಿಯಿಂದ ಗ್ಯಾಂಗ್ಟಾಕ್ ರೂಟ್ ಏನಿದೆ ಅಷ್ಟೇ ಅಪಾಯಕಾರಿ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಳೆ ಜಾಸ್ತಿ ಬಂದರೆ ಇಲ್ಲಿರ್ತಕ್ಕಂಥ ಗೋಡೆಗಳೆಲ್ಲ ಕುಸಿದಾಗ ಆ ಒಂದು ಸಮಯದಲ್ಲಿ ನಮಗೆ ಹೋಗಲಿಕ್ಕೆ ಕೆಲವು ಟೈಮ್ 3-4 ಗಂಟೆ ಟೈಮ್ ಲೇಟ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಸಿಕ್ಕಿಂ ಬಾರ್ಡರ್ ಬಂದಿದೆ. ಸೊ ಬಾರ್ಡರ್ ಸೆಕ್ಯೂರಿಟಿ ಇದ್ದಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಬ್ರಿಡ್ಜ್ ದಾಟಿದ ನಂತರ ಬಾರ್ಡರ್ ಸೆಕ್ಯೂರಿಟಿ ನಿಮಗೆ ಸಿಗ್ತಾರೆ. ಇಲ್ಲಿ ಚೆಕಿಂಗ್ ನಡೆಯುತ್ತೆ. ಸ್ವಲ್ಪ ಚೆಕಿಂಗ್ ಆದ ನಂತರ ಮತ್ತೆ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸಿಕ್ಕಿಂನಲ್ಲಿ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಏನಾದರೂ ಕೇಳ್ತಾರೆ ಪ್ರೂಫು, ಹೋಟೆಲ್ ಬುಕ್ಕಿಂಗು ಅಥವಾ ಏನು ಏನಕ್ಕೆ ಬಂದಿದ್ದಾರೆ ಏನು ಅಂತೇಳಿ. ಸೊ ಎದುರ್ಕೋಬಿಡಿ, ಹೇಳಿ ಅವ್ರಿಗೆ, ಆದರೆ ಹೋಟೆಲ್ ಬುಕ್ ಮಾಡಿದರೆ ತೋರಿಸಿ, ಇಲ್ಲ ಅಂತಂದರೆ ಇಮಿಡಿಯೇಟ್ ಇವಾಗಲೇ ಬುಕ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ನೀ ಅವ್ರು ನೋಡ್ತಾರೆ ಮುಖ, ಗೊತ್ತಾಗ್ಬಿಡುತ್ತೆ. ನನ್ನ ನೋಡಿದ್ರು ಒಂದು 10 ಜನದಲ್ಲಿ ನನ್ನ ನೋಡಿಬಿಟ್ಟು ಬುಕ್ ಮಾಡಿದ್ದೀರಾ ಅಂದರು. ಇವಾಗ ಬುಕ್ ಮಾಡ್ತೀನಿ ಇಮಿಡಿಯೇಟಾಗಿ ಅಂದೆ. ಎಲ್ಲಿ ಹೋಗ್ತಾ ಇದ್ದೀರೇನು ಅಂದರು. ಟೂರಿಸ್ಟು ಬಂದಿದ್ದೀನಿ ಅಂದೆ. ಸರಿ ಹೋಗು ಅಂತೇಳಿ ನನ್ನನ್ನು ಕಳಿಸಿದ್ರು. ಏನು ಬೇರೆ ಎಂಟ್ರಿ ಮಾಡೋವಂಥದ್ದು ಏನು ಟೈಮ್ ತೊಗೊಳ್ಳಿಲ್ಲ. ಸೊ ಬೇರೆಯವ್ರಿಗೆಲ್ಲ ಈ ಕಂಪನಿಯಿಂದ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಚೆಕ್ ಮಾಡ್ತಾಯಿದ್ರು. ಸಿಕ್ಕಿಂ ಬಾರ್ಡ್ರಲ್ಲಿ ನನಗೆ ಇವಾಗ ಹೋಗಿದ್ದೆ, ತುಂಬ ಜನ ಒಂದು ಅದರಲ್ಲ ಒಂದು 10-15 ಜನ ಏನಿದ್ರು, ಅವ್ರನ್ನ ಐಡಿ ಕಾರ್ಡ್ ತರಿಸಿ ಅವ್ರಿಂದ ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ, ಪ್ರತಿಯೊಂದು ಡೀಟೇಲ್ಸು, ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಎಲ್ಲ. ಆದರೆ ನನ್ನನ್ನು ನೋಡಿದ್ರು, ನನ್ನನ್ನು ನೋಡ್ಬಿಟ್ಟು ಕೇಳಿದ್ರು ಏನು ಅಂತೇಳಿ. ನಾನು ಹೇಳಿದೆ ನಾನು ಟೂರಿಸ್ಟು, ನೋಡ್ಲಿಕ್ಕೆ ಬಂದಿದ್ದೀನಿ ಅಂತೇಳಿ. ಅಷ್ಟೇ ರೂಮ್ ಬುಕ್ಕಿಂಗ್ ಆಗಿದೆ ಅಂದರು, ಇವಾಗ ಬುಕ್ ಮಾಡ್ತೀನಿ ಅಂತ ಹೇಳಿದೆ. ಏನೂ ಕೇಳಲಿಲ್ಲ ನನ್ನ ಹತ್ರ. ಸೊ ಆಯಿತು ಸರಿ ಓಕೆ, ಓಡಿ ಅಂದ್ಬಿಟ್ಟು ನನ್ನನ್ನು ಕಳಿಸ್ಬಿಟ್ರು. ಇನ್ನೂ ಒಂದು 10 ಜನ ಅಲ್ಲೇ ಇದ್ದಾರೆ, ನೀವು ನೋಡ್ಬೋದು. ಇನ್ನೂ ಅದಕ್ಕೋಸ್ಕರ ವ್ಯಾನ್ ನಿಂತಿದೆ, ನಾನು ಬಂದ ನಂತರ ಮತ್ತೆ ವ್ಯಾನ್ ಮೂವ್ ಆಗುತ್ತೆ. ಅಂದರೆ ಬಾರ್ಡರಲ್ಲಿ ನಿಮಗೆ ಜಸ್ಟ್ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಚೆಕ್ ಮಾಡ್ತಾರೆ. ಕೆಲವರೆಲ್ಲ ಕಂಪನಿಯಿಂದ ಬರ್ತಾಯಿರ್ತಾರೆ, ಯಾರು ಇರ್ಬೋದು ಅಲ್ಲಿ ಇಲ್ಲಿಂದೆಲ್ಲ ಬರ್ತಾರಲ್ಲ ಕೆಲಸ ಮಾಡಲಿಕ್ಕೆ, ಆ ಒಂದು ಸೇಫ್ಟಿಗೋಸ್ಕರ ಅವರು ಚೆಕ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ನೀವೇನಾದರೂ ಸಿಕ್ಕಿಂ ಬಂದಾಗ ಬಾರ್ಡರಲ್ಲಿ ಗ್ಯಾಂಗ್ಟಾಕ್ ನೀವು ಮೂವ್ ಆಗೋಕ್ಕೆ ಮುಂಚೆ ಆ ಏನಿದೆ ಆ ಜಾಗದಲ್ಲಿ ಚೆಕಿಂಗ್ ಮಾಡ್ತಾರೆ. ಎಲೆಕ್ಷನ್ ಐ ಡಿ ಕಾರ್ಡು ಅಥವಾ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು, ಮತ್ತು ಇನ್ನೊಂದೇನು ಅಂತಂದರೆ ಆಧಾರ್ ಕಾರ್ಡ್ ಏನಂತಿದ್ರೆ ಆಧಾರ್ ಕಾರ್ಡ್ ಪ್ರೂಫ್, ಅದನ್ನು ಅವ್ರು ತೋರಿಸಿ ಒಂದು ಅಲ್ಲಿ ಇರ್ತಕ್ಕಂಥ ಟೇಬಲ್ ಏನಿದೆ ನಂಬರ್ 6 ಇದೆ, 6ನೇ ನಂಬರ್ನಲ್ಲಿ ಕೌಂಟರಲ್ಲಿ ನಿಮಗೆ ಚೆಕಿಂಗ್ ಮಾಡಿಬಿಟ್ಟು ಅವರು ಒಂದು ಕಾರ್ಡ್ ಕೊಡ್ತಾರೆ ನಿಮಗೆ. ಸೊ ಅದಾದ ನಂತರ ನೀವು ಎಂಟ್ರಿ ಆಗ್ಬೋದು. ಸಿಗ್ತೀನಿ ಮತ್ತೆ. ಕೆಲವೊಂದು ಟೈಮ್ ಮಳೆ ಎಲ್ಲ ಜಾಸ್ತಿ ಬಂದಾಗ ಏನಾಗುತ್ತೆ, ಜಾಮ್ ಆಗ್ಬಿಡತ್ತೆ ರೋಡು, ಹೋಗೋಕ್ಕಾಗೋದಿಲ್ಲ. ನೀವು ನೋಡ್ಬೋದು, ನೋಡಿ ರೋಡ್ ಇಷ್ಟೇ ಆಗಲ್ಲ ಇರೋದು, ಒಂದೇ ಒಂದು ವೆಹಿಕಲ್ ಹೋಗ್ಬೋದು ಅಷ್ಟೇ. ನಿಮ್ಗೆ ಕಾಣಿಸ್ತಾ ಇದೆಯಾ ಇದು, ಅದಾದ್ಮೇಲೆ ಇಲ್ಲಿ ಇಲ್ಲಿ ನೋಡಿ ಇಷ್ಟೇ ಒಂದು ಗಾಡಿ, ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಇದೆ, ಆರ್ಮಿ ಗಾಡಿ ಬೇರೆ ಇದೆ. ಇವಾಗ ತಾನೇ ಬಂದಿದ್ದೀನಿ ರೂಮ್ಗೆ, ಗ್ಯಾಂಗ್ಟಾಕಲ್ಲಿ ಇದ್ದೀನಿ. ಸೊ ಗ್ಯಾಂಗ್ಟಾಕ್ನಲ್ಲಿ ಇರ್ತಕ್ಕಂಥ ರೂಮು, ಗ್ಯಾಂಗ್ಟಾಕಲ್ಲಿ ತುಂಬ ಹೆವಿ ಕಾಸ್ಟ್ಲಿ ಇದೆ ರೂಮು, ಕಾಸ್ಟ್ ಆಫ್ ಲಿವಿಂಗ್ ತುಂಬ ಹೈ ಇದೆ. ತಿಳಿಸ್ಕೊಡ್ತೀನಿ ನಿಮಗೆ, ಇದೆ ನಾನು ಇವಾಗ ಸಿಕ್ಕಿರುವಂಥ ರೂಮು ಏನಿದೆ.